ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಕೊಡಲಿಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದೀವಿ. ಇಲ್ಲಿ ಮೂಲತಃ ಏನೈತಿ, ದ್ರಾಕ್ಷಿ ಬೆಳೆಗೆ ಮತ್ತು ಕಬ್ಬಿನ ಬೆಲೆಗೆ ಹೆಚ್ಚಿನ ಏನೈತಿ ಪ್ರೋತ್ಸಾಹ ಇರುತ್ತದೆ. ಇಲ್ಲಿ ಏನೈತಿ, ದ್ರಾಕ್ಷಿಗೆ ಏನೈತಿ ಲಾಸ್ ಏನಾಗ್ತಾ ಇದೆ, ದ್ರಾಕ್ಷಿ ಬೆಳೆಗೆ ಏನು ಪರಿಹಾರ ಕೊಡ್ತಾ ಇದ್ದಾರೆ, ಆ ಪರಿಹಾರನ ಸರಿಯಾಗಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಒಂದನೇದು. ಎರಡನೇದೇನೆಂದರೆ ಕಬ್ಬಿಗೆ ನಿಗದಿತ ಬೆಲೆ ಮಾಡಿದ್ದಾರೆ. ಈಗ 2400, 2900, 3000 ಅಂತ ಹೇಳ್ಬಿಟ್ಟು ನಿಗದಿ ಮಾಡ್ತಾ ಇದ್ದಾರೆ ಕಂಪನಿಯವರು. ಇದನ್ನು ತಕ್ಷಣ ಏನೈತಿ ಆದೇಶ ಮಾಡಿ ಸರ್ಕಾರ ಏನೈತಿ 5,500 ರೂಪಾಯಿ, ಯಾವ ರೀತಿ ಪಂಜಾಬ್ದಲ್ಲಿ ಮತ್ತು ಕೇರಳದಲ್ಲಿ ಇದೆ ಅದೇ ಮಾದರಿಯಲ್ಲಿ 5,500 ರೂಪಾಯಿಯನ್ನು ಏನೈತಿ ಕಬ್ಬಿನ ಬೆಂಬಲ ಬೆಲೆಗೆ ಘೋಷಣೆ ಮಾಡಬೇಕು. ಮತ್ತು ತಕ್ಷಣ ಏನೈತಿ ತೋಟಗಾರಿಕೆ ಸಚಿವರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ, ದ್ರಾಕ್ಷಿ ಬೆಳೆಗೆ ಏನು ಪರಿಹಾರ ನಷ್ಟ ಆಗಿದೆ ಆ ಪರಿಹಾರ ಹಣವನ್ನು ಇನ್ನೂ ಕೊಡ್ತಾ ಇಲ್ಲ, ದಯವಿಟ್ಟು ಏನೈತಿ ಇದನ್ನು ತಕ್ಷಣ ಆದೇಶ ಮಾಡಿ ಅವರು ಪರಿಹಾರವನ್ನು ಕೊಡಬೇಕು. ಒಂದು ವೇಳೆ ಈ ಸರ್ಕಾರ ಏನಾದರೂ ಇದಕ್ಕೆ ಮುದುರ್ದ್ರೋಣೆ ಹೊರಿಸಿದ್ರೆ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ಏನೈತಿ ನಮ್ಮ ಕ್ರಾಂತಿಕಾರಿ ರೈತ ಸೇನೆಯಿಂದ ಹೋರಾಟ ಮಾಡಿ ನಮ್ಮ ಏನು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಮಾನದಲ್ಲಿ ಹಾಕಿಕೊಳ್ತೇವೆ ಅಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಚಿವರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ಮುಸ್ತಾಕ್ ಅಹಮದ್ ಮುಲ್ಲಾ ಅಂತೇಳಿ ಜಿಲ್ಲಾ ರಾಜ್ಯಾಧ್ಯಕ್ಷರು ಕ್ರಾಂತಿಕಾರಿ ರೈತ ಸೇನೆ. ವಿಜಯಪುರ ಜಿಲ್ಲೆಯ ಕ್ರಾಂತಿಕಾರಿ ರೈತ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗಾಗುತ್ತಿರುವಂತಹ ಅನ್ಯಾಯಗಳನ್ನು ಮತ್ತು ಅನೇಕ ಒಂದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲದಂತಹ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಮೊಟ್ಟ ಮೊದಲನೇ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯನ್ನು ಮಲತಾಯಿ ಧೋರಣೆಯನ್ನು ತೋರ್ತಾ ಇರೋದು ಬಹಳ ದುಃಖಕರ ಸಂಗತಿ ಆಗ್ತಾ ಇದೆ. ಅತಿ ಹೆಚ್ಚು ಹಾನಿ ಉಂಟಾಗುವ ಒಂದು ಜಿಲ್ಲೆ ಇವತ್ತು ಯಾವುದೇ ಸರ್ಕಾರದಿಂದ ಪರಿಹಾರವನ್ನು ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ ತೊಗರಿ ಬೆಳೆಯ ಒಂದು ಪರಿಹಾರ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಆದಂತಹ ಇದು ದೊಡ್ಡ ಹೊಡೆತ ನಮಗೆ. ಯಾಕಂತಂದರೆ ಗುಲ್ಬರ್ಗಾ, ಯಾದಗಿರಿ, ಕೊಪ್ಪಳ ಆ ಒಂದು ಏನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ಅವರಿಗೆ ಪರಿಹಾರ ಸಿಗ್ತಾ ಇದೆ ಅದು ಬಿಜಾಪುರ ಜಿಲ್ಲೆಗೆ ಸಿಗ್ತಾ ಇಲ್ಲ. ಇತ್ತು ಮುಂಬೈ ಕರ್ನಾಟಕದ ಕಡೆಯಿಂದ ಪರಿಹಾರ ಸಿಗಲ್ಲ, ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ಮಧ್ಯದಲ್ಲಿ ಏನಾಗಿದೆಯಪ್ಪ ಅಂದರೆ ಇದು ಮಲತಾಯಿಯ ಒಂದು ಮಗು ಕೂಸಾಗಿ ಉಳಿತಾ ಇದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಬಿಜಾಪುರ ಜಿಲ್ಲೆಯಲ್ಲಿ ಆಗುವಂತಹ ಈ ತೊಗರೆ ಬೆಳೆಯ ನಾಶವಾಗಿದೆ ಆ ರೈತರಿಗೆ ಉಳಿಸಬೇಕು. ಯಾಕಂದ್ರೆ ಅವರ ನೋವು ಇವತ್ತು 100 ಚೀಲ ಬೆಳೆಯುವಂಥದ್ದು, 3 ಚೀಲ ಬೆಳೆಯುವಂತಹ ಒಂದು ರೈತ ಅವನ ಕಷ್ಟವನ್ನು ಸರ್ಕಾರ ಕೇಳದೆ ಹೋದರೆ ಇಲ್ಲಿ ಮತ್ತಾರೂ ಅವನನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಈ ಕ್ರಾಂತಿಕಾರಿ ರೈತ ಸೇನೆಯಿಂದ ತೊಗರಿ ಬೆಳೆಗಾರಾಗಿರ್ಬೋದು, ದ್ರಾಕ್ಷಿ ಬೆಳೆಗಾರಾಗಿರ್ಬೋದು, ಅದೇ ರೀತಿಯಾಗಿ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಅದು ಚಡಿಚಣ ತಾಲೂಕು ಪ್ರಕಾರ ಬೆಳೀಲಿಕ್ಕೆ ಇದು ರಾಜ್ಯಾದ್ಯಂತ ಹೋಗ್ತಾ ಇದೆ, ಅದನ್ನು ಇವತ್ತು ಕಣ್ಣೀರು ಬಳಸುವಂತಹ ರೈತನಿಗೆ ನೀವು ಉಳಿಸಿದೆ ಹೋದರೆ ತರಕಾರಿ ಕೂಡ ಇವತ್ತು ನೀವು ಕೇವಲ ಪ್ಲಾಸ್ಟಿಕ್ದಲ್ಲಿ ನೋಡುವಂಥ ಪರಿಸ್ಥಿತಿಯನ್ನು ಬರುತ್ತೆ. ದಯವಿಟ್ಟು ಯಾಕಂದ್ರೆ ಟೊಮೆಟೊ ಬೆಳೆಗಾರರ ಒಂದು ಪರಿಸ್ಥಿತಿ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅದನ್ನು ಇವತ್ತು 500 ಮಾರುವಂತಹ ಒಂದು ಪರಿಸ್ಥಿತಿ ಇದ್ದಾಗ ಇವತ್ತು 5 ರೂಪಾಯಿದಲ್ಲಿ ಮಾರಾಟ ಮಾಡಿ ಇವತ್ತು ಎಲ್ಲಾ ಟೊಮೆಟೊ ಬೆಳೆಗಾರರು ತಮ್ಮ ಬೆಳೆಯನ್ನು ನಾಶಪಡಿಸಿ ಇವತ್ತು ಜೋಳ, ಗೋಧಿ ಯಾವುದೇ ಒಂದು ಬೆಳೆಯನ್ನ ಧಾನ್ಯಗಳನ್ನು ಬೆಳೆದು ಒಂದು ತಿನ್ನಬೇಕಾಗಿದೆ. ಅದಕ್ಕೆ ದಯವಿಟ್ಟು
ಈ ಮಾನ್ಯ ಮುಖ್ಯಮಂತ್ರಿಗಳು ಇವೆಲ್ಲ ಉತ್ತರ ಕರ್ನಾಟಕದಲ್ಲಿ ವ್ಯಾಪಾರ ಮರೀಚಿಕೆಯಾಗದಂತೆ ಇದನ್ನ ಮುಂದಿನ ದಿನಮಾನಗಳಲ್ಲಿ ಸರಿಪಡಿಸಿ ರೈತರಿಗೆ ಉಳಿಸುವಂತ ಕೆಲಸ ಮಾಡುತ್ತದೆ ಎಂದು ನಂಬಿದ್ದೇವೆ. ಮಾಡದೇ ಹೋದರೆ ನಾವು ಏನಪ್ಪ ಅಂದ್ರೆ ಮುಂದೆ ಕ್ರಾಂತಿಕ ರೈತ ಸೇನೆ ಹೋರಾಟ ಮಾಡಬೇಕಾಗುತ್ತದೆ. ನನ್ನ ಹೆಸರು ಡಾಕ್ಟರ್ ಶಂಸೀರ್ ಅಲಿ ಮುಲ್ಲಾ, ಕ್ರಾಂತಿಕಾರಿ ರೈತ ಸೇನೆಯ ಜಿಲ್ಲಾಧ್ಯಕ್ಷ. ಆದ್ರೆ ಈಗ ಏನೈತಿ, ಅವ್ರಿಗೆ ವಕ್ತಂತೆ ಕೂಡಿಸೋದ್ರಿಂದ ಅವರಿಗೆ ಬೆಳೆ ಪರಿಹಾರ ಆಯ್ತು, ಭಾಳ ತ್ರಾಸ ಆಯ್ತು. ಅದರಿಂದ ಏನೈತಿ, ನೀವು ದಯವಿಟ್ಟು ಏನೈತಿ ಮಾಡಿದೆ, ನಾವು ನಿಮ್ಮ ಪಾತ್ರ ವಿನಂತಿ ಮಾಡ್ಕೊಂಡು ಅದ ಬೇರೆ ಇದೇ ಬೇರೆ ಈ ನಮ್ಮ ಬೇಬಿ ಬೇರೆ ಭಕ್ತ ಸರ್ಕಾರ ಆದೇಶದಿಂದ ಅದೊಂದು 7 ತಾಸು ಕೊಡಬೇಕು. ನಮ್ಮ ಜಮೀನಿನ ಬೇರೆ ವಕ್ಫ್ ಜಮೀನಿನ ಬಟ್ ಏನೈತಿ ಇಲ್ಲಿ ಸ್ಥಳೀಯವಾಗಿ ವಕ್ಫ್ ಆಫೀಸರ್ ಏನ್ ಹೇಳ್ತಾ ಇದಾರೆ, ಎಲ್ಲಾ ಇನಾಮ್ ಜಮೀನುಗಳನ್ನು ವಕ್ಫ್ ಜಮೀನ್ ಅಂತ ಹೇಳ್ತಾ ಇದಾರೆ. ಇದು ಇನಾಮ್ ಜಮೀನು